ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ ವಾರ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತದ ಟೆಲಿಕಾಂ ಆಪರೇಟರ್ಗಳಿಗೆ ಏರ್ಟೆಲ್ಲು, ಜಿಯೋ, ಐಡಿಯಾ, ವೋಡಾಫೋನ್ ಮತ್ತು MTNL ಈ ನೆಟ್ವರ್ಕ್ ಪ್ರೊವೈಡರ್ಗಳು ಏನಿದ್ದಾರೆ ಅವರಿಗೆ 5G ಟ್ರಯಲ್ ಮಾಡೋದಕ್ಕೆ ಅಪ್ರೂವಲನ್ನು ಕೊಟ್ಟಿರುವಂಥದ್ದು. ಸೊ ಅವರು ಮುಂದಿನ 6 ತಿಂಗಳು ಈ ಒಂದು 5G ಟ್ರಯಲನ್ನು ಮಾಡ್ತಾರೆ. 1 ತಿಂಗಳು ಅವರಿಗೆ ಪ್ರಿಪೇರ್ ಆಗೋದಕ್ಕೆ ಬೇಕು, ನಂತರ ಮುಂದಿನ ಒಂದು 7 ತಿಂಗಳು ಅಂತ ಅನ್ಕೊಬೋದಾಯ್ತಾ. 7 ತಿಂಗಳಲ್ಲಿ ಅವರು 5G ಈ ಒಂದು ಸಿಟಿಗಳಲ್ಲಿ, ಒಂದು ಸಣ್ಣ ಸಿಟಿಗಳಲ್ಲಿ, ಸ್ವಲ್ಪ ದೊಡ್ಡ ಸಿಟಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಎಲ್ಲ ಕಡೆಯೂ ಈ ಒಂದು 5G ಟ್ರಯಲನ್ನು ಮಾಡ್ತಾರೆ. ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಈ ಒಂದು ಗೌರ್ಮೆಂಟ್ ಅವರು ಏನು ಅಪ್ರೂವ್ ಕೊಟ್ಟಿದ್ದಾರಲ್ಲ ಈ ಒಂದು 5G ಟೆಸ್ಟ್ ಮಾಡೋದಕ್ಕೆ, ಅವ್ರು ಹೇಳಿರುವಂಥದ್ದು ಯಾವುದೇ ಚೈನೀಸ್ ಕಂಪನಿಯ ಎಕ್ವಿಪ್ಮೆಂಟ್ಗಳನ್ನು, 5G ಎಕ್ವಿಪ್ಮೆಂಟ್ಗಳನ್ನು ಅಂದರೆ ಯೂಶಲಿ ಆಲ್ ಓವರ್ ದ ವರ್ಲ್ಡ್ ಹುವಾವೇ ಮತ್ತು ZTE ಈ ಒಂದು 5G ಎಕ್ವಿಪ್ಮೆಂಟ್ಗಳನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಗೌರ್ಮೆಂಟ್ ಅವರು ಹೇಳಿರುವಂಥದ್ದು ಈ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡಬೇಡಿ ಅಂತ, ಅಂದರೆ ಚೈನೀಸ್ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡಬೇಡಿ ಅಂತ ಗೌರ್ಮೆಂಟ್ನವರು ಈ ಒಂದು ಟೆಲಿಕಾಮ್ ಆಪರೇಟರ್ಗಳಿಗೆ ಮಾಹಿತಿಯನ್ನು ನೀಡಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಬೆನ್ನಲ್ಲೇ ಒಂದು ರೂಮರ್ ಓಡಾಡ್ತಾ ಇರುವಂಥದ್ದು ಆಯಿತಾ, ಕರೋನಾದು ಸೆಕೆಂಡ್ ವೇವ್ ಕೂಡ ಬಂತು. ಸೊ ಇದೀಗ ರೂಮರ್ ಹೆಂಗೆ ಓಡಾಡ್ತಾ ಇದೆ ಅಂತ ಅಂದರೆ, ಈ ಒಂದು ಕರೋನಾ ಬಂದಿರೋದೇ 5G ಅಂತ. ನಿಮಗೂ ಕೂಡ ಎಷ್ಟು ನನಗೆ ವಾಟ್ಸಪ್ ಬಂದಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ಮೆಸೇಜ್ಗಳು ನೀವು ನೋಡಿರ್ಬೋದು. ಸೊ ಯಾರೋ ದಡ್ರು ಇದರ ಬಗ್ಗೆ ಮಾಹಿತಿ ಇಲ್ಲ, ನಾಲೆಡ್ಜ್ ಇಲ್ಲದೆ ಇರುವಂಥವರು ಈ ರೀತಿ ಒಂದು ಫೇಕ್ ಮೆಸೇಜನ್ನು ಮಾಡ್ತಾ ಇರ್ತಾರೆ ಆಯಿತಾ. ಸೊ ಈ ಒಂದು 5G ಮನುಷ್ಯರಿಗಾಗಲಿ ಅಥವಾ ಪಕ್ಷಿಗಳಿಗಾಗಲಿ ಅಥವಾ ಯಾರಿಗೆ ಆಗಲಿ ಯಾವುದೂ ವೈರಸ್ ಬಂದ್ಬಿಡಲ್ಲ ಇದರಿಂದ. ಸೊ ಇದು ಕಂಪ್ಲೀಟ್ಲಿ 100% ಫೇಕ್ ಮೆಸೇಜು. ನನಗೂ ಎಷ್ಟೋ ಜನ ಕಾಮೆಂಟ್ ಮಾಡ್ತಾಯಿದ್ರಿ, 5G ಹ್ಯೂಮನ್ ಬಾಡಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಪಕ್ಷಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ. ಆ್ಯಕ್ಚುಲಿ 3G 4G ಈ ಒಂದು 5G ತುಂಬ ಸೇಫು. ಈ ಒಂದು ಬ್ಯಾಂಡ್ವಿಡ್ತ್ ಏನಿದೆ ಅದು 5G ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಅಂದರೆ ಮಿಲಿಮೀಟರ್ ವೇವ್ ಅಂತ ಕರೀತಾರೆ ಆಯಿತಾ. ಒಬ್ಬ ಮನುಷ್ಯನಿಗೆ ಅಥವಾ ಯಾವುದೋ ಪಕ್ಷಿಗಳಿಗೆ 10 MHz ಜಾಸ್ತಿ ಆ ಒಂದು ಸಿಗ್ನಲ್ ಇದೆ ಅಂತ ಅಂದರೆ ಅದು ಎಫೆಕ್ಟ್ ಮಾಡೋದಿಲ್ಲ. 10 MHz ಕೆಳಗಡೆ ಸಿಗ್ನಲ್ ಇದೆ ಅಂತ ಅಂದರೆ ಅದು ಎಫೆಕ್ಟ್ ಮಾಡುತ್ತೆ ಆಯಿತಾ. ಈ ಮೊಬೈಲ್ ಟವರ್ಗಳೆಲ್ಲ ಏನಿದ್ದಾವೆ ಅದು 500 MHz, 500 MHz 1200 MHz ತನಕನೂ ಕೂಡ ಇರ್ತಾವೆ ಆಯಿತಾ. ನಾವು ಮುಂಚೆ ಏನು 2G ಮತ್ತು 3G ಯೂಸ್ ಮಾಡ್ತಾಯಿದ್ವು, ಈಗೇನು 4G ಯೂಸ್ ಮಾಡ್ತೀವಿ, ಇದು ಎಲ್ಲ ಕೂಡ ಸೇಫ್ ಬ್ಯಾಂಡ್ವಿಡ್ತಲ್ಲೇ ಇರುವಂಥದ್ದು ಆಯಿತಾ. ಮುಂಚೆ ಒಂದು ರೂಮರ್ಗಳು ಬರ್ತಾ ಇತ್ತು, ತುಂಬ ಜನ ನೀವು ಕೂಡ ಅನ್ಕೊಂಡಿರ್ಬೋದಾಯ್ತಾ, ಈ ಒಂದು ಮೊಬೈಲ್ ನೆಟ್ವರ್ಕಿಂದ ಪಕ್ಷಿಗಳಿಗೆ ಎಫೆಕ್ಟ್ ಆಗ್ತದೆ, ಅದರಿಂದನೇ ಈ ಒಂದು ಗುಬ್ಬಚ್ಚಿಗಳು ಇತ್ತೀಚಿನ ದಿನಗಳಲ್ಲಿ ನೋಡೋದಕ್ಕೆ ಸಿಗಲ್ಲ ಅಂತ ತುಂಬ ಜನ ಮಾತಾಡಿರ್ತಾರೆ. ನೀವು ಕೂಡ ಕೇಳಿರ್ಬೋದು, ನೀವು ಕೂಡ ಆ ರೀತಿ ಅಂದ್ಕೊಂಡಿರ್ಬೋದು. ಇದು ಡೈರೆಕ್ಟಾಗಿ, ಅಂದರೆ ಈ ಒಂದು ಮೊಬೈಲ್ ನೆಟ್ವರ್ಕ್ಗಳು ಡೈರೆಕ್ಟಾಗಿ ಯಾವ ಪಕ್ಷಿಗಳನ್ನು ಕೂಡ ಯಾವ ಪ್ರಾಣಿಗಳನ್ನು ಕೂಡ ಎಫೆಕ್ಟ್ ಮಾಡೋದಿಲ್ಲ. ಅದರಿಂದ ಬ್ರೈನ್ ಸಿಗ್ನಲ್ಲು ಏನು ಆಗಲ್ಲ, ಬ್ರೈನ್ ಹಾಳಾಗ್ಬಿಡಲ್ಲ, ಆ ರೀತಿ ಏನೂ ಆಗೋದಿಲ್ಲ ಆಯಿತಾ. ಇಂಡೈರೆಕ್ಟಾಗಿ ಎಫೆಕ್ಟ್ ಮಾಡುವಂಥ ಎಕ್ಸಾಂಪಲ್ಗಳಿದೆ, ಆದರೆ ಅದು ಪ್ರೂವ್ ಆಗಿಲ್ಲ ಎಲ್ಲೂ ಕೂಡ. ಕೆಲವೊಂದು ಸೈಂಟಿಸ್ಟ್ಗಳ ಪ್ರಕಾರ ಈ ಒಂದು ಮೈಕ್ರೋವೇವ್, ಈ ಒಂದು ಕಡಿಮೆ ಬ್ಯಾಂಡ್ವಿಡ್ತನ್ನು ಹೊಂದಿರುವಂಥ 2G 3G 4G ಸಿಗ್ನಲ್ ಇತ್ತು, ಅದರಿಂದ ಈ ಒಂದು ಪಕ್ಷಿಗಳು ಏನು ಮೊಟ್ಟೆ ಇಡ್ತಾವಲ್ವ, ತುಂಬ ತಿನ್ನಿರುತ್ತೆ, ಒಂದು ಶೆಲ್ ಇರುತ್ತಲ್ವ ಅದು ಬಿಳಿ ಕಲರ್ ಶೆಲ್ ಇರುತ್ತೆ ನೋಡಿ ಹೊರಗಡೆ, ಅದು ತುಂಬ ತಿನ್ನಿರೋದ್ರಿಂದ ಆ ಒಂದು ಸಿಗ್ನಲ್ಗಳಿಂದ ಆ ಮೊಟ್ಟೆ ಬೆಳೀತಾನೆ ಇರಲಿಲ್ವಂತೆ. ಮೊಟ್ಟೆ ಒಳಗೆ ಏನು ಮರಿ ಇರುತ್ತಲ್ವ ಅದು ಬೆಳೀತಾನೆ ಇರಲಿಲ್ವಂತೆ. ಸೊ ಆ ಕಾರಣದಿಂದಲೇ ಇತ್ತೀಚೆಗೆ ಏನು ಪಕ್ಷಿಗಳು ಗುಬಚ್ಚಿ ಎಲ್ಲ ಏನು ಕಾಣದೇ ಇಲ್ವಲ್ಲ, ಸೊ ಅದರಿಂದ ಆ ಪಕ್ಷಿಯ ಒಂದು ಏನು ಗ್ರೋತ್ ಆಗಲ್ಲ, ಅಂದರೆ ಅದು ಆ ಮೊಟ್ಟೆ ಇಟ್ಟರೋದ್ರಿಂದ ಮರಿ ಬರಲ್ಲ. ಸೊ ಅದರಿಂದನೇ ಅದರ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅಂತ ಅಂತಾರೆ ಆಯಿತಾ. ಇದೇನು ಪ್ರೂವ್ ಆಗಿಲ್ಲ ಇನ್ನು, ಮತ್ತು ಆ ಸಿಗ್ನಲ್ಸ್ಗಳಿಂದ ಸಣ್ಣ ಸಣ್ಣ ಪಕ್ಷಿಗಳಿಗೆ ಮಾತ್ರ ಇದು ಎಫೆಕ್ಟ್ ಮಾಡ್ತಾ ಇರುವಂಥದ್ದು ಅಂತ ಅಂತಾರೆ ಆಯಿತಾ. ಇನ್ನು ಏನು ಪ್ರೂವ್ ಆಗಿಲ್ಲ, ಬಟ್ ಸೈಂಟಿಸ್ಟ್ಗಳು, ಕೆಲವೊಬ್ಬರು ಸೈಂಟಿಸ್ಟ್ಗಳು ಮಾತಾಡ್ತಾರೆ ಈ ಪಕ್ಷಿಗಳ ಬ್ರೈನ್ ಏನಿರುತ್ತಲ್ವ, ಸೊ ಸಣ್ಣ ಶೆಲ್ ಇದೆ ಅಂತ ಅಂದರೆ ಆ ಒಂದು ಏನು ವೇವ್ ಏನಿರುತ್ತಲ್ವ ಸಿಗ್ನಲ್ಸ್ಗಳು ಎಫೆಕ್ಟ್ ಮಾಡುತ್ತೆ ಅಂತ ಅಂತಾರೆ ಸಣ್ಣ ಪಕ್ಷಿಗಳಲ್ಲಿ. ಜೊತೆಗೆ ಸೀಸನಲ್ ಪಕ್ಷಿಗಳು, ಅಂದರೆ ಒಂದೊಂದು ಕಾಲದಲ್ಲಿ ಒಂದೊಂದು ಸೀಸನಲ್ಲಿ ಒಂದೊಂದು ಕಡೆ ಇರ್ತವೆ ನೋಡಿ ಪಕ್ಷಿಗಳು, ಆ ಪಕ್ಷಿಗಳಿಗೆ ಡೈರೆಕ್ಷನ್ ಗೊತ್ತಾಗಿದೆ ಈ ವೇವ್ಲಂದಿಂದ ಅಂತಾರೆ. ಸೊ ಈ ಒಂದು ಎಲೆಕ್ಟ್ರಾನಿಕ್ ಸಿಗ್ನಲ್, ಈ ಒಂದು 2G 3G ಸಿಗ್ನಲ್ಸ್ಗಳಿಂದ ಆ ಡೈರೆಕ್ಷನ್ ತಿಳ್ಕೊಳ್ಳೋದಕ್ಕೆ ಪಕ್ಷಿಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತಲೂ ಕೂಡ ಕೆಲವೊಬ್ಬರು ಸೈಂಟಿಸ್ಟ್ಗಳಂತಾರೆ. ಅದು ಎಷ್ಟು ನಿಜ ಅಂತ ಪ್ರೂವ್ ಆಗಿಲ್ಲ, ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಸೊ ಆ ಒಂದು 2G 3G 4G 5G ಸಿಗ್ನಲ್ಸ್ಗಳು ತುಂಬ ಸೇಫ್ ಇರುವಂಥದ್ದು ಆಯಿತಾ. 5G ಟೋಟಲ್ 3 ಬ್ಯಾಂಡ್ವಿಡ್ಗಳು ಬರ್ತವೆ, ಒಂದು ಹೈ ಬ್ಯಾಂಡು, ಮಿಡ್ ಬ್ಯಾಂಡು ಮತ್ತು ಲೋ ಬ್ಯಾಂಡ್. ಇದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಕೂಡ ಮಾಡಿದ್ದೆ. ಯೂಶಲಿ ನಮ್ಮ ಭಾರತದಲ್ಲಿ ನನಗನ್ನಿಸ್ದಂಗೆ ಒಂದು ಮಿಡ್ ಬ್ಯಾಂಡ್ ಯೂಸ್ ಮಾಡ್ತಾರೆ, ಹೈ ಬ್ಯಾಂಡ್ ಯೂಸ್ ಮಾಡೋ ಡೌಟು ಕನ್ಫರ್ಮ್ ಇಲ್ಲ. ಇನ್ನೂ ಹೈ ಬ್ಯಾಂಡ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಒಂದು ರೀತಿ ಆ್ಯಂಟನಾನ ಪ್ರತಿಯೊಂದು ರೋಡ್ಗೂ, ಒಂದು ರೋಡ್ ಇದೆ ಅಂತಂದರೆ ಪ್ರತಿ ರೋಡ್ಗೂ ಆ್ಯಂಟನಾ ಹಾಕ್ಬೇಕು ಅವರು, ಪ್ರತಿ ರೋಡ್ಗೂ ಒಂದೊಂದು ಟವರ್ ಹಾಕ್ಬೇಕು ಅವರು, ರೋಡಿಗೆ ಮೋಸ್ಟ್ಲಿ 2-3 ಟವರ್ ಹಾಕ್ಬೇಕು.
ಅಂದರೆ ಏನಕ್ಕೆ ಅಂದರೆ ಆ ಸಿಗ್ನಲ್ಸ್ಗಳು ಜಾಸ್ತಿ ದೂರ ಹೋಗಲ್ಲ, ಅದು ಗೋಡೆಗಳನ್ನ ಪಾಸೇ ಮಾಡಲ್ಲ. ಅದರಿಂದ ನನಗೆ ಅನಿಸ್ತಂಗೆ ಈ ಒಂದು ಮಿಲಿಮೀಟರ್ ಇವು ಅಂದರೆ ಐ ಬ್ಯಾಂಡ್ ವೇವ್ ಲೆಂತ್ ಆ್ಯಂಟನಗಳನ್ನು ಹಾಕುವುದಿಲ್ಲ ನನಗೆ ಅನಿಸ್ತಂಗೆ. ಮಿಡ್ ಬ್ಯಾಂಡ್ ಅಥವಾ ಲೋ ಬ್ಯಾಂಡನ್ನು ಯೂಸ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಏರ್ಟೆಲ್ ಅವರು ಈ ಒಂದು ಮಿಡ್ ಬ್ಯಾಂಡನ್ನು ಯೂಸ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. 1700 MHz ಅಂತ ಅನ್ಕೋತೀನಿ ಆಯಿತಾ. ಸೊ ಅಂದರೆ 1.7 GHz. ಸೊ ಈ ವೇವ್ ಲೆಂತಲ್ಲಿ ಅವರು 5G ಮತ್ತು 4G ಎರಡನ್ನೂ ಕೂಡ ರನ್ ಮಾಡ್ತಾರಂತೆ. ಸೇಮ್ ನೆಟ್ವರ್ಕಲ್ಲಿ 4G 5G ಎರಡನ್ನೂ ಕೂಡ ರನ್ ಮಾಡ್ತಾರಂತೆ. ಆಟೋಮೆಟಿಕ್ ಆಗಿ 4G 5G ಸ್ವಿಚ್ ಆಗುತ್ತೆ. ಸೊ ನೀವು ತಲೆ ಕೆಡ್ಸ್ಕೊಂಬಿಡಿ, ಈ ಒಂದು 5G ಕ್ಯಾನ್ಸರ್ ಬರೋದಾಗಲಿ, ಬ್ರೈನಿಗೇನೋ ಆಗ ಬ್ರೈನ್ ಟ್ಯೂಮರ್ ಬರೋದಾಗಲಿ, ಏನೋ ಎಫೆಕ್ಟ್ ಮಾಡೋದಾಗಲಿ, ಪಕ್ಷಿಗಳಿಗೆ ಎಫೆಕ್ಟ್ ಮಾಡೋದಾಗಲಿ ಆಗೋದಿಲ್ಲ. ಏನೂ ಕೂಡ ಸದ್ಯಕ್ಕೆ ಪ್ರೂವ್ ಆಗಿಲ್ಲ. ಕರೋನಾ ಅಂತೂ ಬರೋದಿಲ್ಲ, ತಲೆಗೆಡ್ಸ್ಕೊಂಬಿಡಿ ಆಯಿತಾ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾರೋ ದಣ್ಣನ ಮಕ್ಕಳ ರೀತಿ ಏನೋ ಒಂದು ರೂಮರ್ ಹಬ್ಬರಿಸಿರ್ತಾರೆ ಆಯಿತಾ. ಸೊ ಇದಿಷ್ಟು ಇದರ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.